नमस्कार वीक्षकरे रिव्यू चानल गे स्वागत नानु सौख्य गामकर ಸಿದ್ದರಾಮಯ್ಯನವರು ತಮ್ಮ ತವರು ಸಿದ್ದರಾಮಯ್ಯನ ಹುಂಡಿಯಲ್ಲಿ ಮಾಡಿದಂತಹ ಡಾನ್ಸು ಜಾತ್ರಾ ಮಹೋತ್ಸವದಲ್ಲಿ ಮಾಡಿದಂತಹ ನೃತ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾ ಟಿವಿಗಳಲ್ಲಿ ನೀವು ಕೂಡ ನೋಡೇ ಇರ್ತೀರಾ ಆದರೆ ಇದು ಅಂತಿಂತ ಡಾನ್ಸ್ ಅಲ್ಲ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಕುಣಿದಿದ್ದಲ್ಲ ಬರೋಬ್ಬರಿ 40 ನಿಮಿಷ ಡಾನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇದು ಒಂದು ವಿಶಿಷ್ಟವಾದ ನೃತ್ಯ ಶೈಲಿ ಇದನ್ನು ಸಿದ್ದರಾಮಯ್ಯನವರು ಕಲ್ತಿದ್ದು ಹೇಗೆ ಅನ್ನೋದ್ರ ಹಿಂದೆ ಬಹಳ ದೊಡ್ಡ ಕಥೆ ಇದೆ ಇವತ್ತು ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ರಾಜಕಾರಣಿಯಾಗಿ ಬೆಳೆದಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಯಿತು ಅಂದ್ರೆ ಈ ಡಾನ್ಸ್ ಕಲ್ತಿದ್ರಿಂದ ಮಾತ್ರ ಇವತ್ತು ಸಿದ್ದರಾಮಯ್ಯ ಅನ್ನುವಂತ ವಿಶಿಷ್ಟ ವಿಭಿನ್ನ ರಾಜಕಾರಣಿಯನ್ನ ಒಬ್ಬ ನಾಯಕನನ್ನ ಕರ್ನಾಟಕ ನೋಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣವೇ ಈ ನೃತ್ಯ ಹಾಗಾದ್ರೆ ಯಾವುದು ಈ ನೃತ್ಯ ಸಿದ್ದರಾಮಯ್ಯನವರು ಕಲ್ತಿದ್ದು ಹೇಗೆ ಸಿದ್ದರಾಮಯ್ಯ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಡಾನ್ಸ್ ಹೇಗೆ ಕಾರಣ ಆಯ್ತು ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನೀವು ನೋಡಲೇಬೇಕಾದಂತಹ ವಿಷಯ ಇದು ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಸಿದ್ದರಾಮಯ್ಯನವರು 73ನೇ ವಯಸ್ಸಿನಲ್ಲಿ ಈ ಥರ 40 ನಿಮಿಷ ನಿರಂತರವಾಗಿ ಡಾನ್ಸ್ ಮಾಡ್ತಾರೆ ಅಂದರೆ ಸುಮ್ಮನೆ ಅಲ್ಲ 25 ವರ್ಷದವರೆಗೂ 25 ನಿಮಿಷ ಕಂಟಿನ್ಯೂಸ್ ಆಗಿ ಡಾನ್ಸ್ ಮಾಡೋಕ್ಕಾಗಲ್ಲ ಉಸಿರು ಬರುತ್ತೆ ಅಂಥದ್ರಲ್ಲಿ ಸಿದ್ದರಾಮಯ್ಯನವರು 40 ನಿಮಿಷ ಕುಣಿತಾರೆ ಅಂದರೆ ಸಣ್ಣ ವಿಷಯ ಅಲ್ಲವೇ ಅಲ್ಲ ಪ್ರತಿ ಸಲ ಜಾತ್ರೆಗೆ ಹೋದಾಗಲೂ ಅಲ್ಲಿ ಡಾನ್ಸ್ ಮಾಡ್ತಾರೆ ಸಿದ್ದರಾಮಯ್ಯನವರು ಈ ಸಲ ಮಾಡಲ್ಲ ಅಂತ ಹೋಗಿದ್ರಂತೆ 3 ವರ್ಷಕ್ಕೊಂದ್ಸಲ ನಡೆಯುವಂಥ ಜಾತ್ರೆ ಇದು ಈ ಸಲ ಕುಣಿಯೋಗಲ್ಲ ಹೋಗಲ್ಲ ನಾನು ಅಂತ ಹೇಳಿದ್ರಂತೆ ಅವ್ರ ಮಗನೇ ಹೇಳಿರೋ ಪ್ರಕಾರ ಆದರೆ ಜನ ಕೂಗ್ತಿದ್ದ ಹಾಗೆ ಜೋಶ್ ಬಂದು ಕುಣಿಯೋಕ್ಕೆ ಶುರು ಮಾಡ್ತಾರೆ 40 ನಿಮಿಷ ಹೆಜ್ಜೆ ಹಾಕ್ತಾರೆ ಅದೇನು ಟಪಾಂಗುಚ್ಚಿ ಡಾನ್ಸ್ ಅಲ್ಲ ಸೂಕ್ಷ್ಮವಾಗಿ ಆ ನೃತ್ಯ ಒಂದ್ಸಲ ನೋಡಿ ಎಲ್ಲರ ಜೊತೆಗೆ ಹೆಜ್ಜೆ ಸೇರಿಸ್ಕೊಂಡು ಅದೇ ಥರ ಡಾನ್ಸ್ ಮಾಡಿದ್ದಾರೆ ಅಂದರೆ ಇದು ಸರಿಯಾದಂತಹ ಕಲಿಕೆಯಿಂದ ಬಂದಿರೋ ನೃತ್ಯ ಅನ್ನೋದು ಅರ್ಥ ಆಗುತ್ತೆ ಇದು ವೀರ ಮಕ್ಕಳ ಕುಣಿತ ಅಂತ ಕರೆಸ್ಕೊಳ್ಳುವ ಮೈಸೂರು ಮಂಡ್ಯ ಸುತ್ತಮುತ್ತಲಿನ ಭಾಗದಲ್ಲಿ ಬಹಳ ವಿಶೇಷವಾದಂತಹ ಒಂದು ನೃತ್ಯ ಶೈಲಿ ಕಲಾವಿದರೇ ಇರ್ತಾರೆ ಅದನ್ನು ಮಾಡೋದಕ್ಕೆ ವಿಶೇಷವಾದ ವೇಷಭೂಷಣ ಇರುತ್ತೆ ಹಳ್ಳಿಯಲ್ಲಿ ಜಾತ್ರೆಯಲ್ಲಿ ನಾರ್ಮಲ್ ಡ್ರೆಸ್ಸಲ್ಲೂ ಕೂಡ ಈ ಕುಣಿತವನ್ನು ಮಾಡ್ತಾರೆ ಜನ ಆ ನೃತ್ಯವನ್ನು ಅಭ್ಯಾಸ ಮಾಡಿರೋದ್ರ ಹಿಂದೆ ಬಹಳ ದೊಡ್ಡ ಕಥೆ ಇದೆ ಸಿದ್ದರಾಮಯ್ಯನವರು ಈ ವೀರ ಮಕ್ಕಳ ಕುಣಿತ ನೋಡಿದಾಗೆಲ್ಲ ಭಾವುಕರಾಗ್ಬಿಡ್ತಾರೆ ಯಾಕೆ ನಾನು ಆಲ್ರೆಡಿ ಆರಂಭದಲ್ಲೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರು ಈ ಮಟ್ಟಿಗೆ ಬೆಳೆದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಇಷ್ಟು ದೊಡ್ಡ ರಾಜಕಾರಣಿ ಆದರೂ ಅಂದರೆ ಅದಕ್ಕೆಲ್ಲ ಕಾರಣ ಈ ವೀರ ಮಕ್ಕಳ ಕುಣಿತ ಸಿದ್ದರಾಮಯ್ಯನವರ ಬದುಕನ್ನೇ ಬದಲಾಯಿಸಿದಂಥ ಕುಣಿತ ಇದು ಅಂತ ಎಸ್ ಅವರ ಬಾಲ್ಯಕ್ಕೆ ಹೋಗೋಣ ಪ್ರೈಮರಿ ಸ್ಕೂಲ್ ಮುಖವನ್ನೇ ನೋಡಿದವರು ಅಲ್ಲ ಸಿದ್ದರಾಮಯ್ಯನವರು ಆ ಬಡತನ ಅವತ್ತಿನ ಕಷ್ಟ ಆ ಥರ ಇತ್ತು ಶಾಲೆ ಕಳಿಸೋದು ಅವೆಲ್ಲ ಯೋಚನೆ ಇರ್ತಾ ಇರಲಿಲ್ಲ ಹೊಟ್ಟೆ ತುಂಬಿಕೊಳ್ಳುವಷ್ಟು ಏನಾದರೂ ಒಂದು ಕೆಲಸ ಕಾರ್ಯ ಸಿಕ್ಕರೆ ಸಾಕು ಅಂತ ಆದರೆ ಸಿದ್ದರಾಮಯ್ಯನವರ ಅದೃಷ್ಟಕ್ಕೆ ಅವ್ರ ತಂದೆ ಈ ವೀರ ಮಕ್ಕಳ ಕುಣಿತಕ್ಕೆ ಕಳಿಸ್ತಿರ್ತಾರೆ ಸ್ಥಳೀಯವಾಗಿ ಯಾರೋ ಕಲಿಸ್ತಿರ್ತಾರೆ 4-5 ಮಕ್ಕಳನ್ನು ಕೂರಿಸ್ಕೊಂಡು ಒಂದಿಷ್ಟು ಜನರನ್ನ ಗುಡ್ಡೆ ಹಾಕ್ಕೊಂಡು ಡಾನ್ಸ್ ಹೇಳ್ಕೊಡ್ತಿರ್ತಾರಲ್ವ ಆ ಥರ ಈ ವೀರ ಮಕ್ಕಳ ಕುಣಿತವನ್ನು ನಂಜೇಗೌಡರು ಅನ್ನೋ ಮೇಷ್ಟ್ರು ಕಲಿಸ್ತಿರ್ತಾರೆ ಅಲ್ಲಿಗೆ ಸಿದ್ದರಾಮಯ್ಯನವ್ರನ್ನ ಅವ್ರ ತಂದೆ ಕಳಿಸಿರ್ತಾರೆ ಇಲ್ಲಿಂದ ಸಿದ್ದರಾಮಯ್ಯನವರ ಬದುಕು ಬದಲಾಗತ್ತೆ ಹೇಗೆ ಅಂತ ಕೇಳಿದ್ರೆ ಅಕ್ಷರವನ್ನೇ ಕಂಡಿರದ ಯಾವತ್ತೂ ಬರೆಯೋದು ಓದೋದನ್ನು ತಿಳಿದಿರದಂಥ ಸಿದ್ದರಾಮಯ್ಯನವ್ರಿಗೆ ನಂಜೇಗೌಡರು ಅಕ್ಷರಾಭ್ಯಾಸ ಮಾಡಿಸ್ತಾರೆ ಹೇಗೆ ಅಲ್ಲಿ ಬರುವಂಥ ಮಕ್ಕಳಿಗೆಲ್ಲ ಮರಳಿನ ಮೇಲೆ ಬರೆದು ಅ ಆ ಹೇಳ್ಕೊಡ್ತಾರೆ ಲೆಕ್ಕ ಹೇಳ್ಕೊಡ್ತಾರೆ ಸಂಖ್ಯೆಗಳು ಕಾಗುಣಿತ ಎಲ್ಲ ಕಲ್ತಿದ್ದು ಇದೇ ವೀರ ಮಕ್ಕಳ ಕುಣಿತದ ಶಾಲೆಯಲ್ಲಿ ಸಿದ್ದರಾಮಯ್ಯನವರು ಅಲ್ಲಿಂದ ಅವ್ರಿಗೆ ವಿದ್ಯಾಭ್ಯಾಸದ ಮೇಲೆ ಆಸಕ್ತಿ ಮೂಡುತ್ತೆ ಅವ್ರಿಗಿರುವಂಥ ಬುದ್ಧಿವಂತಿಕೆಯ ಪರಿಚಯ ಹೊರಗಡೆಯವ್ರಿಗಾಗತ್ತೆ ಓದುವಂಥ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ ಅಕಸ್ಮಾತ್ ಈ ವೀರ ಮಕ್ಕಳ ಕುಣಿತಕ್ಕೆ ಹೋಗದೇ ಇದ್ದಿದ್ರೆ ನಂಜೇಗೌಡರು ಅನ್ನುವಂಥ ಮೇಷ್ಟ್ರು ಸಿದ್ದರಾಮಯ್ಯನವ್ರಿಗೆ ತರಬೇತಿ ಮಾಡದೇ ಇದ್ದಿದ್ರೆ ಖಂಡಿತವಾಗಿಯೂ ಅವರು ಓದ್ತಾನೂ ಇರಲಿಲ್ಲ ಲಾಯರೂ ಆಗ್ತಿರ್ಲಿಲ್ಲ ಅಲ್ಲಿಂದ ಮುಂದೆ ರಾಜಕಾರಣಿಯಾಗಿ ಈ ಮಟ್ಟಕ್ಕೆ ಬೆಳೆಯೋಕೆ ಸಾಧ್ಯನೂ ಆಗ್ತಿರ್ಲಿಲ್ಲ ಅನ್ನೋದು ಸ್ವತಃ ಅವರೇ ಪದೇ ಪದೇ ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ಕೊಂಡಿರುವಂಥ ಮಾತು ನಂಜೇಗೌಡರು ಅನ್ನೋ ಮೇಷ್ಟ್ರನ್ನು ನೆನೆಸ್ಕೊಂಡು ಇವತ್ತಿಗೂ ಭಾವುಕರಾಗ್ತಾರೆ ಸಿದ್ದರಾಮಯ್ಯನವರು ಯಾಕಂದರೆ ತನ್ನ ಬದುಕನ್ನು ಬದಲಾಯಿಸಿದ ಮೇಷ್ಟ್ರು ಅವರು ಅವ್ರು ಇಲ್ದಿದ್ರೆ ನಾನು ಇಲ್ಲಿ ಇರ್ತಾನೇ ಇರಲಿಲ್ಲ ಅಂತ ಕನ್ನಡದ ಬಗ್ಗೆ ಬಹಳ ವಿಶೇಷವಾದ ಪ್ರೀತಿ ಹೊಂದಿರುವಂಥ ಸಿದ್ದರಾಮಯ್ಯನವರು ವ್ಯಾಕರಣ ಸಂಧಿ ಸಮಾಸ ಎಲ್ಲ ಈಗಲೂ ಹೇಳ್ತಾ ಇರ್ತಾರೆ ಸೆಷನ್ನಲ್ಲಿ ಅವಕಾಶ ಸಿಕ್ಕಾಗ ಏನಾದರೂ ಒಂದು ತಮಾಷೆಯಾಗಿ ಮಾತಾಡುವಾಗ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾರೆ ಇದೆಲ್ಲ ಗಮನಿಸಿದ್ದೀವಿ ನಾವು
ಸಿದ್ದರಾಮಯ್ಯನವರ ಈ ಭಿನ್ನ ವ್ಯಕ್ತಿತ್ವಕ್ಕೆ ಜನರನ್ನ ಸೆಳೆಯುವಂತಹ ಅವರ ವ್ಯಕ್ತಿತ್ವಕ್ಕೆ ಕಾರಣ ಅವರು ಬೆಳೆದು ಬಂದಂತಹ ರೀತಿ ಅವರ ಬದುಕಿನ ಹಿನ್ನೆಲೆ ಅನ್ನೋದನ್ನ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಬಹುದು. ಹಳ್ಳಿ ಸೊಗಡಲ್ಲಿ ಅವರು ಮಾತಾಡೋದು ಕೇಳೋಕೆ ಸೊಗಸಾಗಿರುತ್ತೆ. ಅವರು ಪ್ರೀತಿಯಿಂದ ಗದರೋದು, ಆಪ್ತರಿಗೆ ಬೈಯೋದು ಇದನ್ನೂ ಜನ ಇಷ್ಟಪಡ್ತಾರೆ. ಸೆಷನ್ನಲ್ಲಿ ದಾಖಲೆ ಕೈಗೆತ್ತಿಕೊಂಡು ನಿಂತರೆ ಎದುರಾಳಿಗಳ ಬೆವರಳಿಸೋದು ಗೊತ್ತು. ಅವರಿಗೆ ತಮಾಷೆ ಮಾಡೋಕೆ ನಿಂತರೆ ನಗೆಗಡ್ಲಲ್ಲಿ ತೇಲಿಸೋದು ಗೊತ್ತು. ಸೊ ಇದರಿಂದಾಗಿನೇ ಸಿದ್ದರಾಮಯ್ಯನವರು ಎಲ್ಲ ರಾಜಕಾರಣಿಗಳಿಗಿಂತ ಭಿನ್ನವಾಗಿ ಕಾಣ್ತಾರೆ ಮತ್ತು ಜನರಿಗೆ ಇವರು ನಮ್ಮ ಥರ ಅಪ್ಪ ಜನಸಾಮಾನ್ಯರಲ್ಲಿ ಒಬ್ಬರೇನೋ ಅನ್ನೋ ಥರದಲ್ಲಿ ಇಷ್ಟ ಆಗ್ತಾರೆ. ಸಿದ್ದರಾಮಯ್ಯನವರು ಬೆಳೆದು ಬಂದ ರೀತಿ ಅದು ಈಗ ಈ ಒಂದು ಡ್ಯಾನ್ಸ್ ವೈರಲ್ ಆಗಿರೋದ್ರಿಂದಾಗಿ ಮಾತನಾಡುವಂಥ ಅವಕಾಶ ಸಿಕ್ತು. ಇದು ವೀರ ಕುಣಿತ ಅಥವಾ ಸುಗ್ಗಿ ಕುಣಿತ, ಮಾರಿ ಕುಣಿತ ಅಂತಲೇ ಕರೆಸ್ಕೊಳ್ಳುವಂಥ ವಿಶಿಷ್ಟ ಪ್ರಕಾರ. ಅದಕ್ಕೆ ಸರಿಯಾದಂಥ ತರಬೇತಿ ಬೇಕು. ಅದನ್ನು ಚೆನ್ನಾಗಿ ಕಲ್ತಿರುವಂಥ ಸಿದ್ದರಾಮಯ್ಯನವರು 73 ವರ್ಷ ಆದರೂ ಯಾಕೆ ಮರ್ತಿಲ್ಲ ಆ ಒಂದೇ ಒಂದು ಹೆಜ್ಜೆಯನ್ನು ಅಂತ ಕೇಳಿದ್ರೆ, ಬದುಕು ಕಟ್ಟಿಕೊಟ್ಟಂಥ ಕುಣಿತ, ಬದುಕನ್ನು ಬದಲಾಯಿಸಿದ ಕುಣಿತ ಅದು. ವೀರಗಾಸೆ ಕುಣಿತವನ್ನು ಪಟ್ಟು ಹಿಡಿದು ಕಲ್ತಿದ್ದಕ್ಕೇ ಅವರಿಗೆ ರಾಜಕೀಯದ ಪಟ್ಟುಗಳು ಕೂಡ ತುಂಬ ಚೆನ್ನಾಗಿ ಗೊತ್ತು ಅಂತ ಅವರ ಆಪ್ತರು ಹೇಳ್ತಾರೆ. ಬರೀ ವೀರ ಮಕ್ಕಳ ಕುಣಿತ ಅಂತಲ್ಲ, ನೃತ್ಯ ಸಂಗೀತ ಅಂತ ಬಂದಾಗ ಸ್ವಲ್ಪ ಮುಂದೆನೇ ಇರ್ತಾರೆ ಸಿದ್ದರಾಮಯ್ಯನವರು. ನಾವು ನೆನಪು ಮಾಡ್ಕೊಳ್ಬಹುದು ಬಳ್ಳಾರಿ ಪಾದಯಾತ್ರೆ ಸಂದರ್ಭದಲ್ಲಿ ಅವರು ಹಾಕಿದ್ದ ಸ್ಟೆಪ್ಸ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಆ ಟೈಮಲ್ಲಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ರು. ಎಲ್ಲೇ ಜಾತ್ರೆ ಅಥವಾ ಇಂಥ ಸಮಾರಂಭಗಳಿಗೆ ಹೋದ್ರೆ ಈ ಡೊಳ್ಳನ್ನು ತಗೊಂಡ್ಬಿಡ್ತಾರೆ, ಬಾರಿಸೋದು, ಕುಣಿಯೋದು, ಹೆಜ್ಜೆ ಹಾಕೋದು ಇವೆಲ್ಲ ನಾವು ಗಮನಿಸ್ತಾನೆ ಇರ್ತೀವಿ. ಈ ಕಾರಣದಿಂದ ಸಿದ್ದರಾಮಯ್ಯನವರು ಒಂಥರ ಜನಸಾಮಾನ್ಯರ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ನಾವು ನೆನಪು ಮಾಡ್ಕೊಳ್ಬಹುದು ಹೌದೋ ಹುಲಿಯಾ ಅಂತ ಅವರ ಅಭಿಮಾನಿಯೊಬ್ಬ ಕೂಗಿದ್ದು ಯಾವ ಥರ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಯಿತು ಅಂತ. ಟಿಕ್ಟಾಕಲ್ಲಿ ಎಲ್ಲಿ ನೋಡಿದ್ರು ಹೌದೋ ಹುಲಿಯಾ, ಜನರು ಹೌದೋ ಹುಲಿಯಾ ಟ್ರೆಂಡ್ಗೆ ಬಿದ್ದುಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಕೂಡ ಹೌದು ಸಿದ್ದರಾಮಯ್ಯನವರು. ಇನ್ನು ಹೊರಗಡೆ ಹೋದಾಗ ಮಹಿಳಾ ಮಣಿಯರು ಸೆಲ್ಫಿ ತಗೊಳ್ಳೋಕೆ ಮುಗಿಬೀಳ್ತಾರೆ ಸಿದ್ದರಾಮಯ್ಯನವರು ಅಂದರೆ ಯಾವ ಸಿನಿಮಾ ನಟನಿಗೂ ಕಡಿಮೆ ಇಲ್ಲದಂತೆ ಸಿದ್ದರಾಮಯ್ಯನವ್ರಿಗೆ ಇವತ್ತಿಗೂ ಅಧಿಕಾರ ಹೋಗಿ 1 ವರ್ಷ ಆದಮೇಲೂ ಅಭಿಮಾನಿಗಳಿದ್ದಾರೆ ಅಂದರೆ ಅದಕ್ಕೆ ಕಾರಣ ಒನ್ಸ್ ಅಗೇನ್ ಅವರ ವಿಭಿನ್ನವಾದ ವ್ಯಕ್ತಿತ್ವ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳೇಬೇಕು. ಸೊ ಇದು ಸಿದ್ದರಾಮಯ್ಯನವರು ಮಾಡಿದ ವೀರ ಮಕ್ಕಳ ಕುಣಿತದ ಹಿಂದಿರುವಂಥ ರೋಚಕ ಕಥೆ. ಇಂಥದ್ದೊಂದು ಹಿನ್ನೆಲೆ ಭಾವನಾತ್ಮಕ ಸಂಬಂಧ ಇರೋದ್ರಿಂದಾನೇ 40 ನಿಮಿಷ 73ನೇ ವಯಸ್ಸಲ್ಲೂ ದಣಿವಾಗದಂಗೆ ಕುಣಿತಾರೆ ಸಿದ್ದರಾಮಯ್ಯನವರು ಅಂದರೆ ಅವರ ಮನೋಬಲ ಇದಕ್ಕೆ ಕಾರಣ. ಅವತ್ತು ಅಕ್ಷರಾಭ್ಯಾಸವೇ ಇಲ್ಲದ ಶಾಲೆಯ ಮುಖ ನೋಡದ ಸಾಮಾನ್ಯ ವ್ಯಕ್ತಿ ಈ ಮಟ್ಟಿಗೆ ಬೆಳೆದು ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಸ್ಥಾನವನ್ನು ಅಲಂಕರಿಸ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅದಕ್ಕೆ ಇಂಥದ್ದೊಂದು ಸುಗ್ಗಿಯ ಕುಣಿತ ಕಾರಣವಾಗಿದೆ ಅನ್ನೋದು ಎಲ್ಲರ ಗಮನ ಸೆಳಿತಾ ಇರುವಂತಹ ವಿಷಯ. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.